हाय हलो नमस्कार इवत्तिन डिजिटल माहितिगे स्वागत। इवत्तिन ओंदु विडियोदल्लि निमगे टॉप 10 एक्सेल शार्टकट कीज़ ना निमगे हेळिकोड्तिद्दीनि। अंद्रे शार्टकट्स अंद्रे ऑप्शन्स एल्ल यूज़ माडदेने ईज़ियागि ओंदु वर्क आगुवंत विधानवन्न नानु निमगे हेळिकोड्तिद्दीनि। सो मोदलनेयदु बंदु निमगे ई डेटागे फिल्टर हाकबेकु। फिल्टर हाकबेकु अंद्रे नीवु एनु माडबेकु अंद्रे यूजुअल आगि नीवु एनु माड्तीरा, डेटा सेलेक्ट माड्कोतीरा, फिल्टर गे होग्तीरा, डेटा गे होगि फिल्टर आन माड्तीरल्ल नोडि। सो इदक्के सिंपल्लु डेटाना हिंगे सेलेक्ट माडि कंट्रोल शिफ्ट एल ओडिद्रे नोडि फिल्टर बरुत्ते। मत्ते कंट्रोल शिफ्ट एल ओडिद्रे डेटा होगुत्ते। कंट्रोल शिफ्ट एल नोडि डेटा ಬಂತು ಫಿಲ್ಟರ್ ಮತ್ತೆ ಹೋಯಿತು। ಮತ್ತೆ ಈ ಡೇಟಾನ ಯೂನಿಟ್ ಕಾಸ್ಟ್ ಅಂತ ಇರೋ ಒಂದು ಕಾಲಮ್ನ ನೀವು ಇಲ್ಲಿಗೆ ಮೂವ್ ಮಾಡಬೇಕು ಅಂತ ತಿಳ್ಕೊಳ್ಳಿ। ಅದಕ್ಕೂ ಮುಂಚೆ ಇನ್ನೊಂದು ಶಾರ್ಟ್ಕಟ್ ಕೀನ ಹೇಳ್ಕೊಡ್ತೀನಿ। ಏನಪ್ಪಾ ಅಂದ್ರೆ ಇವಾಗ ನೋಡಿ ಹೆಡ್ಡಿಂಗ್ ಏನಾಗ್ತಿರುತ್ತೆ, ನೀವು ಹಿಂಗೆ ಕೆಳಗಡೆ ಹೋಗ್ತಾ ಇದ್ದಂಗೆ ಎಲ್ಲ ಹೆಡ್ಡಿಂಗು ಕಾಣಿಸೋದಿಲ್ಲ। ಸೊ ಮೇಲ್ಗಡೆ ಏನಪ್ಪ ಹೆಡ್ಡಿಂಗ್ ಇತ್ತು ಅಂತ ನಿಮಗೆ ಕಾಣಿಸಲ್ಲ। ಅವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ನೀವು ಇಲ್ಲಿ ಬಂದು ಸೊ ಹೆಡ್ಡಿಂಗ್ ಆಗಿದ್ದು ನೆಕ್ಸ್ಟ್ ರೋಗೆ ಬರಬೇಕು। ಈ ರೋಲಿ ಎಲ್ಲಿದ್ರೂ ಪರವಾಗಿಲ್ಲ। ಸೊ ನಿಮಗೆ ಯಾವ ರೋ ಇಂದ ಅಲ್ಲಿ ಲಾಕ್ ಆಗಬೇಕು ಅಂತ ಒಂದು ಆಪ್ಷನ್ ಇರುತ್ತೆ। ನೀವೇನು ಮಾಡಬೇಕಾಗುತ್ತೆ, ಇದಕ್ಕೆ ಆಲ್ಟ್ WFF ಹೊಡೆದ್ರೆ ನೋಡಿ ಫ್ರೀಸ್ ಆಯಿತು, ಅಂದರೆ ಮೇಲ್ಗಡೆ ಲೈನು ಫ್ರೀಸ್ ಆಗುತ್ತೆ। ಸೊ ನೋಡಿ ಇವಾಗ ನೀವು ಕೆಳಗಡೆಗೆ ಎಷ್ಟೇ ಹೋಗ್ತಿದ್ರು ಆ ಮೇಲ್ಗಡೆ ಇರೋ ಲೈನ್ ಮಾತ್ರ ಹಾಗೇ ಹೋಗ್ತಿರುತ್ತೆ, ಅಂದರೆ ಫಿಕ್ಸ್ ಆಗುತ್ತೆ। ಸೊ ಅದನ್ನು ಮತ್ತೆ ನೀವು ಅದನ್ನು ರಿಮೂವ್ ಮಾಡಬೇಕು ಅಂದರೆ ಆಲ್ಟ್ WFF ತೆಗೆದ್ರೆ ಅದು ರಿಮೂವ್ ಆಗುತ್ತೆ। ನೋಡಿ ಹೆಡ್ಡಿಂಗ್ ಕೂಡ ಅದು ಹಿಂಗೆ ಕೆಳಗಡೆ ಸ್ಕ್ರಾಲ್ ಮಾಡ್ತಿದ್ದಂಗೆ ಹೆಡ್ಡಿಂಗ್ ಕೂಡ ಅದು ಅಲ್ಲಿ ಹೋಗುತ್ತೆ। ಸೊ ನೀವು ಅದಕ್ಕೆ ಆಪ್ಷನ್ ಏನಪ್ಪ ಅಂದರೆ ಆಲ್ಟ್ WFF ಅಂತ। ಸೊ ಮೇಲ್ಗಡೆ ಹೆಡ್ಡಿಂಗು ಲಾಕ್ ಆಯಿತು। ಸೊ ಸೆಕೆಂಡ್ ಆಪ್ಷನ್ ಏನಪ್ಪ ಅಂದರೆ ಈಗ ಯೂನಿಟ್ ಕಾಸ್ಟ್ ಅಂತ ಇರೋದನ್ನ ನೀವು ಇಷ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಇದನ್ನು ಈ ಕಡೆಗೆ ಮಾಡಬೇಕು। ಸೊ ಯೂಶ್ವಲ್ ಆಗಿ ಏನು ಮಾಡ್ತೀರಾ ಅಂದರೆ ನೀವು ಕಾಪಿ ಮಾಡಿ ಪೇಸ್ಟ್ ಮಾಡ್ತೀರಾ, ಇಲ್ಲ ಕಟ್ ಮಾಡಿ ಪೇಸ್ಟ್ ಮಾಡ್ತೀರಾ। ಸೊ ಅದಕ್ಕಿಂತ ಈಸಿ ವಿಧಾನ ಏನಪ್ಪ ಅಂದರೆ ನೋಡಿ ಹೀಗೆ ಡೇಟಾನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಬಂದರೆ ನಿಮಗೆ ನೋಡಿ ಇಲ್ಲಿ ಒಂದು ಪ್ಲಸ್ ಮಾರ್ಕು ಸಿಂಬಲ್ ಬರುತ್ತೆ। ಆ ಸಿಂಬಲ್ ಹಾಕಿದ ತಕ್ಷಣ ನೀವು ಹಿಂಗೆ ಸೈಡ್ಗೆ ತೊಗೊಂಡು ಬಂದು ಇಲ್ಲಿ ಬಿಡ್ಬೋದು ನೋಡಿ। ಹಿಂಗೆ ಬಿಟ್ಟಿದ ತಕ್ಷಣ ಇಲ್ಲಿರೋದು ಈ ಡೇಟಾ ಇಲ್ಲಿಗೆ ಬಂದು ಶಿಫ್ಟ್ ಆಯಿತು। ಸೊ ಅದೇ ಥರ ಇಲ್ಲಿರೋ ಕಾಲಮ್ನ ನೀವು ಈ ಕಡೆಗೆ ಬೇಕಾದರೂ ಮೂವ್ ಮಾಡ್ಕೋಬೋದು। ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈಗ ಏನಾದರೂ ಮೂವ್ ಮಾಡಬೇಕು ಅಂತಿದ್ರೆ ಡೇಟಾನ ಹಿಂಗೆ ಶಿಫ್ಟ್ ಮಾಡಿಕೊಂಡು ಈ ಮೇಲ್ಗಡೆಗೆ ಇಲ್ಲಿಟ್ಟರೆ ನಿಮಗೆ ಇಲ್ಲಿ ಒಂದು ಪ್ಲಸ್ ಆಕಾರದೊಂದು ಸಿಂಬಲ್ ಬರುತ್ತೆ। ಆ ಸಿಂಬಲ್ ಬಂದಿದ ತಕ್ಷಣ ನೀವು ಆ ಮೌಸಲ್ಲಿ ನಿಮಗೆ ಲೆಫ್ಟ್ ಕ್ಲಿಕ್ನ ಹೋಲ್ಡ್ ಮಾಡಿಕೊಂಡು ನಿಮಗೆ ಎಲ್ಲಿಗೆ ಬೇಕು ಹಿಂಗೆ ತೊಗೊಬಂದು ನಾವು ಅಲ್ಲಿಗೆ ಅದ್ರ ಪಕ್ಕಕ್ಕೆ ಬೇಕಿದ್ರೆ ಬಿಟ್ಕೋಬೋದು। ಇವಾಗ ಈ ಕಡೆಗೆ ಬಿಟ್ಟೆ ನೋಡಿ, ಈ ಕಡೆಯಿಂದ ಈ ಕಡೆಗೆ ಬೇಕಾದರೂ ತರ್ತಿದ್ದೀನಿ। ಮತ್ತು ಇಲ್ಲಿ ಒಂದು ಡೇಟಾ ಇರುತ್ತೆ, ಈ ಡೇಟಾನ ಫಾರ್ಮೇಟ್ ಮಾಡಬೇಕು। ಅದಕ್ಕೆ ಏನು ಮಾಡ್ತೀರಾ, ಯೂಶುವಲ್ ಆಗಿ ನೀವೇನು ಮಾಡ್ತೀರಾ ಇಲ್ಲಿ ಹೋಗ್ತೀರಾ, ಹಿಂಗೆ ಸೆಲೆಕ್ಟ್ ಮಾಡ್ಕೋತೀರಾ, ರೈಟ್ ಕ್ಲಿಕ್ ಮಾಡ್ತೀರಾ, ಫಾರ್ಮೇಟ್ ಸೆಲ್ಸ್ಗೆ ಹೋಗಬೇಕು। ಸೊ ಅಂದರೆ ನಿಮಗೆ ತುಂಬ ಒಂದು 3-4 ಆಪ್ಷನ್ ಓದ್ತಿದ್ವಿ ಅಲ್ವ, ಅದಕ್ಕೆ ಶಾರ್ಟ್ಕಟ್ ಕೀ ಏನಪ್ಪ ಅಂತ ಹೇಳಿದ್ರೆ ಡೇಟಾನ ಹಿಂಗೆ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಕಂಟ್ರೋಲ್ 1 ಓದಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಫಾರ್ಮೇಟ್ ಸೆಲ್ಸ್ ಓಪನ್ ಆಗಿಬಿಡುತ್ತೆ। ಸೊ ಇದರಲ್ಲಿ ನಿಮಗೆ ಯಾವ ರೀತಿ ಫಾರ್ಮೇಟ್ ಬೇಕೋ ಅದ್ರ ಪ್ರಕಾರ ನೀವು ಮಾಡ್ಕೋಬೋದು। ಈ ಶಾರ್ಟ್ಕಟ್ ಕೀ ಏನಪ್ಪ ಅಂದರೆ ಫಾರ್ಮೇಟ್ ಸೆಲ್ಸ್ಗೆ ಕಂಟ್ರೋಲ್ 1। ಇವಾಗ ನಿಮ್ಗೆ ಇಲ್ಲೊಂದು ಡೇಟಾ ಇರುತ್ತೆ, ಈ ಡೇಟಾದಲ್ಲಿ ಮಧ್ಯದಲ್ಲಿ ನೀವು ಒಂದು ರೋನ ಹಿಂಗೆ ಇನ್ಸರ್ಟ್ ಮಾಡಬೇಕಾಗುತ್ತೆ। ಅಂದರೆ ನೋಡಿ ಇಲ್ಲಿಗೆ ಅವಾಗ ನೀವೇನು ಮಾಡ್ತೀರಾ, ಯೂಶುವಲ್ ಆಗಿ ಇಲ್ಲಿ ರೈಟ್ ಕ್ಲಿಕ್ ಮಾಡಿಕೊಂಡು ಹಿಂಗೆ ಹೋಗಿ ಇನ್ಸರ್ಟ್ ರೋ ಹೊಡಿತೀರಲ್ವಾ। ಸೊ ಇದಕ್ಕೆ ಶಾರ್ಟ್ಕಟ್ ಕೀ ಏನಪ್ಪ ಅಂದರೆ ನೋಡಿ ಜಸ್ಟ್ ಇಲ್ಲಿ ಇಟ್ಕೊಂಡು ಕಂಟ್ರೋಲ್+ ಹೊಡೆದ್ರೆ ಸಾಕು ರೋ ಬರುತ್ತೆ, ಜಸ್ಟ್ ಕಂಟ್ರೋಲ್+। ಓಕೆನಾ, ಇವಾಗ ಕಾಲಮ್ನ ಇನ್ಸರ್ಟ್ ಮಾಡೋದಕ್ಕಪ್ಪ ಅಂದರೆ ಮೊದಲು ಕಾಲಮ್ನ ಇನ್ಸರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಕಾಲಮ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ। ಕಾಲಮ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಶಾರ್ಟ್ಕಟ್ ಕೀ ಏನಪ್ಪ ಅಂದರೆ ಕಂಟ್ರೋಲ್ ಸ್ಪೇಸ್ ಬಾರ್ ನೋಡಿ ಕಂಟ್ರೋಲ್+ ಹೊಡೆದಿದ ತಕ್ಷಣವೇ ಆ ಕಾಲಮ್ ಸೆಲೆಕ್ಟ್ ಆಯಿತು। ಇವಾಗ ಕಂಟ್ರೋಲ್+ ಹೊಡೆದ್ರೆ ಸೆಲೆಕ್ಟ್ ಆಯಿತು। ಸೊ ಗೊತ್ತಾಯ್ತಲ್ಲ, ಫಸ್ಟು ಕಂಟ್ರೋಲ್ ಸ್ಪೇಸ್ನ ಹೊಡೆದು ಸೆಲೆಕ್ಟ್ ಮಾಡ್ಕೋಬೇಕು, ಆಮೇಲೆ ಕಂಟ್ರೋಲ್+ ಹೊಡೆದ್ರೆ ಪಕ್ಕದಲ್ಲಿ ಒಂದು ರೋ ಕಾಲಮು ಆ್ಯಡ್ ಆಗುತ್ತೆ। ಸೊ ಜಸ್ಟ್ ರೋ ಆ್ಯಡ್ ಮಾಡಬೇಕು ಅಂದರೆ ಜಸ್ಟ್ ನೀವು ಕಂಟ್ರೋಲ್+ನ ಪ್ರೆಸ್ ಮಾಡಿದ್ರೆ ಸಾಕು ಅದು ಹೋಗುತ್ತೆ। ಈ ರೋನ ಡಿಲೀಟ್ ಮಾಡಬೇಕು ಅಂದರೆ ಜಸ್ಟ್ ಕಂಟ್ರೋಲ್-ನ ಹೊಡೀರಿ, ಇಮಿಡಿಯೇಟಾಗಿ ಹೋಗುತ್ತೆ। ಅದೇ ನೀವು ಕಾಲಮ್ನ ಡಿಲೀಟ್ ಮಾಡಬೇಕು ಅಂದರೆ ನಾನು ಆವಾಗಲೇ ಹೇಳ್ದಂಗೆ ನೀವು ಕಾಲಮ್ನ ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕು, ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಕಾಲಮ್ನ ರಿಮೂವ್ ಮಾಡಬೇಕು। ಅದಕ್ಕೆ ಸೆಲೆಕ್ಟ್ ಮಾಡೋ ಆಪ್ಷನ್ ಏನಪ್ಪ ಅಂದರೆ ಕಂಟ್ರೋಲ್ ಸ್ಪೇಸ್ ಹೊಡೆದ್ರೆ ಸೆಲೆಕ್ಟ್ ಆಯಿತು, ಅದೇ ರೀತಿ ಕಂಟ್ರೋಲ್-- ಹೊಡೀರಿ, ಆ ರೋ ಡಿಲೀಟ್ ಆಗಿಬಿಡುತ್ತೆ, ಆ ಕಾಲಮ್ಮು ಡಿಲೀಟ್ ಆಗುತ್ತೆ ಸಾರಿ। ಸೊ ಅದೇ ರೀತಿ ಇವಾಗ ಇಲ್ಲಿ ಇದೆ ನೋಡಿ, ಇದನ್ನು ನಾನು ಡಿಲೀಟ್ ಮಾಡಬೇಕು, ಜಸ್ಟ್ ಕಂಟ್ರೋಲ್- ಹೊಡೆದ್ರೆ ಆಯಿತು। ಸೊ ನೀವು ಮೊದಲನೇ ಪ್ರೊಸೀಜರ್ ಏನು ಮಾಡ್ತಿದ್ರಿ, ಇಲ್ಲೋಗಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಹೊಡೆದು ಡಿಲೀಟ್ ಹೊಡೆದು ಹೋಗ್ತಿತ್ತು, ಸಿಂಪಲ್ ಅಲ್ವಾ। ಕಂಟ್ರೋಲ್- ಹೊಡೆದಿದ ತಕ್ಷಣ ನಿಮಗೆ ಡಿಲೀಟ್ ಆಗಿಬಿಡುತ್ತೆ। ಸೊ ಅದೇ ರೀತಿ ಇವಾಗ ಇಲ್ಲಿ ನಂಬರ್ ಇದೆ, ಈ ನಂಬರಲ್ಲಿ ನನಗೆ रूपी सिंबल बरबेको निम्गे गोत्तल्वा रूपी सिंबल हेगे बरोदंत नोडी तोरिस्तीनि निम्गे शार्टकट की यावुदु अंत हेळल्ल मुंदे हेळ्तीनि वीडियो नोड्तीरि निम्गे गोत्तागुत्ते। सो इदरल्लि नोडी रूपी सिंबल बंतल्वा सो अदे रीति ननगे इल्लि यूनिट कास्टकू नंगे रूपी सिंबल बेकु अंद्रे नीवु एनु माडबेकागुत्ते इदु टोटल इष्टन्न सेलेक्ट माड्ಕೊಳ್ಳಿ निम्गे याव याव इदक्के अंद्रे आ रूपी सिंबल बेकागुत्ते अदन्न हिंगे सेलेक्ट माड्कोंडु जस्ट कंट्रोल शिफ्ट ना एरडूनू होल्ड माड्कोंडु नंबर 4 ಹೊಡಿಬೇಕು ನೋಡಿ। ನಂಬರ್ 4 ಹೊಡೆದ ತಕ್ಷಣ ಅಲ್ಲಿರೋ ನಂಬರ್ಸ್ ರೂಪಿ ಸಿಂಬಲ್ ಗೆ ಕನ್ವರ್ಟ್ ಆಗಿ ಬಂತು। ಸೋ ನಾವು ಏನೇ ಒಂದು ಪ್ರೆಸೆಂಟ್ ಮಾಡಬೇಕಾದರೂ ಡೇಟಾ ತುಂಬಾ ಚೆನ್ನಾಗಿರಬೇಕಾಗುತ್ತೆ। ಸೋ ಚೆನ್ನಾಗಿದ್ರೆ ಸೋ ಅದನ್ನ ಯಾರು ಡೇಟಾ ಗೆ ನೀವು ಕಳಿಸಿರ್ತೀರಾ ಅವರು ತುಂಬಾ ಇಂಪ್ರೆಸ್ ಆಗ್ತಾರೆ, ಅಂದ್ರೆ ನೀವು ವರ್ಕ್ ಚೆನ್ನಾಗಿ ಮಾಡಿದೀರಾ ಅಂತ ಅನ್ಕೊಳ್ತಾರೆ। ಸೋ ಅದೇ ರೀತಿ ಇವಾಗ ಏನೋ ಇಲ್ಲಿ ಬಂತು, ಇದನ್ನ ರಿಮೂವ್ ಮಾಡೋದಿಗಪ್ಪ, ಬಟ್ ನೀವು ಇಲ್ಲಿ ಹೋದ್ರೆ ಕಾಣಿಸ್ತಿಲ್ಲ, ಇಲ್ಲಿ ರೂಪಿ ಸಿಂಬಲ್ ಕಾಣಿಸ್ತಿಲ್ಲ, ಬರೀ ನಂಬರ್ ಮಾತ್ರ ಬರ್ತಿದೆ। ಎಂಟರ್ ಹೊಡೆದ್ರೆ ಬರುತ್ತೆ ನೋಡಿ, ನಾರ್ಮಲ್ ಆಗಿದ್ರೆ ಮಾತ್ರ ಕಾಣಿಸ್ತಿದೆ, ಇಲ್ಲಿ ನೀವೇನು ತೆಗಿಯೋಕ್ಕಾಗ್ತಿಲ್ಲ। ಅದನ್ನ ತೆಗಿಬೇಕು ಅಂದ್ರೂ ಒಂದು ಸಿಂಪಲ್ ಆಪ್ಷನ್ನು, ಈ ಡೇಟಾನ ಸೆಲೆಕ್ಟ್ ಮಾಡ್ಕೋಬೇಕು ಮೊದಲು। ನಾನು ಆವಾಗಲೇ ಹೇಳಿದ್ನಲ್ಲ, ಇದು ಬರೋಕ್ಕೆ ಕಂಟ್ರೋಲ್ ಶಿಫ್ಟ್ 4 ಹೊಡೆದಿದ್ವಿ, ಇವಾಗ ಕಂಟ್ರೋಲ್ ಶಿಫ್ಟ್ 1 ನೋಡಿರಿ, ಹೊರಟೋಯ್ತು। ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್। ಸೊ ಅದ್ರ ಜೊತೆಗೆ ಇವಾಗ ಡೇಟನ್ನು ಇನ್ಸರ್ಟ್ ಮಾಡಬೇಕು, ನೀವು ಇವತ್ತಿನ ಡೇಟ್ ಇನ್ಸರ್ಟ್ ಮಾಡಬೇಕು ಅಂದರೆ ಜಸ್ಟ್ ನೀವೇನು ಮಾಡಬೇಕು, ಕಂಟ್ರೋಲ್ ಸೆಮಿಕೋಲನ್ನ ಹಿಂಗೆ ಹೊಡೆದ್ರೆ ಇವತ್ತಿನ ಡೇಟ್ ಇನ್ಸರ್ಟ್ ಆಗುತ್ತೆ ನೋಡಿ। ಗೊತ್ತಾಯ್ತಲ್ಲ ಫ್ರೆಂಡ್ಸ್। ಮತ್ತು ಇನ್ನೊಂದು ಶಾರ್ಟ್ಕಟ್ ಕೀ ಏನಪ್ಪ ಅಂದರೆ ಡೇಟ್ ರಿಲೇಟೆಡು ನಿಮಗೆ ಈಕ್ವಲ್ಸ್ ಅಂತ ಹಾಕಿ ಟುಡೇ ಅಂತ ಟೈಪ್ ಮಾಡಿ ನೀವು ಇಲ್ಲಿ ಓಪನ್ ಬ್ರಾಕೆಟ್ ಮಾಡಿ ಕ್ಲೋಸ್ ಮಾಡಿದ್ರೆ ನೋಡಿ, ಈ ಡೇಟು ಪ್ರತಿದಿನ ನೀವು ಚೇಂಜ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ, ಅದೇ ಆಟೋಮೆಟಿಕ್ಕಾಗಿ ಟುಡೇ ಡೇಟ್ ಟುಡೇ ಅಂತ ಈ ಫಾರ್ಮುಲಾ ಕೊಟ್ಟರೆ ನಿಮಗೆ ಈ ಡೇಟು ಕೂಡ ಚೇಂಜ್ ಆಗುತ್ತೆ ನೋಡಿ। ನಾಳೆ ಓಪನ್ ಮಾಡಿದ್ರೆ ನೀವು ಎಕ್ಸೆಲ್ ಶೀಟ್ನ ಇದು ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ದಿನದ್ದು ಏನು ಡೇಟ್ ಕೊಟ್ಟಿರ್ತೀಯೋ ಆ ಡೇಟ್ನ ನಮಗೆ ತೊಗೊಳುತ್ತೆ ಇದರಲ್ಲಿ। ಮತ್ತು ನಿಮಗೆ ಇಲ್ಲಿ ಸೀರಿಯಲ್ ನಂಬರ್ ಬೇಕು ಫ್ರೆಂಡ್ಸ್। ಸೊ ಸೀರಿಯಲ್ ನಂಬರ್ ನಿಮ್ಗೆ ಬೇಕಾದರೆ ನೀವೇನು ಮಾಡ್ತೀರಾ, ಮ್ಯಾನ್ಯುವಲ್ ಆಗಿ 1 2 3 4 5 ಅಂತ ಟೈಪ್ ಮಾಡ್ಕೊಂಡು ಹೋಗ್ತೀರಾ। ಸೊ ಇದು ಟೈಪ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ। ಸೊ ಅಂದಾಜು ನಿಮಗೆ ಇಲ್ಲೊಂದು 44 ಸೆಲ್ಸ್ ಇದೆ, 44 ಸೆಲ್ಸ್ವರೆಗೂ ಬೇಕು ಅಂದರೆ ಮೊದಲು ಒಂದು ಎರಡು ಕಾಲಮ್ನ ನೀವು ಫಿಲ್ ಮಾಡಬೇಕಾಗುತ್ತೆ ಮ್ಯಾನ್ಯುವಲ್ ಆಗಿ, ಇಷ್ಟು ಬೇಡ, ಜಸ್ಟ್ 1 2 3 ಹಾಕಿ ಇಲ್ಲಿ ಹಾಕಿ, ನಾನು ಹೇಳಿದ್ನಲ್ಲ RTIS ಅಂತ ಹಾಕಿದ್ರೆ ಸ್ಟೆಪ್ ಡೌನ್ ವ್ಯಾಲ್ಯೂ ಕೇಳುತ್ತೆ, ಇಲ್ಲಿ ಸ್ಟೆಪ್ ವ್ಯಾಲ್ಯೂ ಬಂದು 1 ಕೊಟ್ಟರೆ ಜಸ್ಟ್ ಓಕೆ ಹೊಡೀರಿ, ಆಟೋಮೆಟಿಕ್ಕಾಗಿ ಇಲ್ಲಿರುವಂಥ ನಂಬರ್ಸು ಫಿಲ್ ಆಗುತ್ತೆ। ಸೊ ನೀವು ಮ್ಯಾನ್ಯುವಲ್ ಆಗಿ ಟೈಪ್ ಮಾಡಿ ಅದನ್ನು ಡ್ರ್ಯಾಗ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ, ಜಸ್ಟ್ ಹಿಂಗೆ ಟೈಪ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು RTIS ಅಂತ ಹೊಡೆದು ಸ್ಟೆಪ್ ಡೌನ್ ವ್ಯಾಲ್ಯೂ ಬಂದು ಸ್ಟೆಪ್ ವ್ಯಾಲ್ಯೂ ಬಂದು 1 ಅಂತ ಹೊಡೆದು ನೀವು ಓಕೆ ಹೊಡೆದಿದ ತಕ್ಷಣ ಬಂದ್ಬಿಡುತ್ತೆ ನೋಡಿ। ಇನ್ನು ಮತ್ತೊಂದು ಸತಿ ಮಾಡ್ತಿದ್ದೀನಿ, 1 2 3 ಹೊಡೆದು ಒಂದೊಂದು ಜಾಸ್ತಿ ಆಗ್ತಿದೆ, ನೀವೇನು ಮಾಡಬೇಕು ಜಸ್ಟ್ ಹಿಂಗೆ ಸೆಲೆಕ್ಟ್ ಮಾಡ್ಕೋಬೇಕು ಎಲ್ಲಿವರೆಗೂ ನಿಮ್ಗೆ ಡೇಟಾ ಬೇಕು ಅಂತ, ಇಷ್ಟು ಸೆಲೆಕ್ಟ್ ಮಾಡಿಕೊಂಡು RTIS ಅಂತ ಹೊಡೀರಿ, ಅಂದರೆ ಹಾರ್ಟ್ನ ಹೋಲ್ಡ್ ಮಾಡೋಂಗಿಲ್ಲ, ಜಸ್ಟ್ ಒಂದು ಸರಿ RTIS ಅಂತ ಹೊಡೆದು ಸ್ಟೆಪ್ ವ್ಯಾಲ್ಯೂಯಲ್ಲಿ 1 ಕೊಟ್ಟು ನೀವು ಓಕೆ ಹೊಡೆದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಈ ಡೇಟಾ ಫುಲ್ಲು ಕಾಪಿ ಆಗುತ್ತೆ। ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ। ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮುಖಾಂತರ ಕಮೆಂಟ್ಸ್ ಮಾಡಿ, ನಿಮ್ಮ ವಿಡಿಯೋಗೆ ನಾನು ಏನು ನಿಮ್ಮ ಡೌಟ್ಸ್ ಇದೆ ಅದನ್ನು ಕ್ಲಾರಿಫೈ ಮಾಡ್ತೀನಿ। ಇದೇ ರೀತಿ ನಮ್ಮ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತೀರಿ ಇನ್ನಷ್ಟು ಮತ್ತಷ್ಟು ವಿಡಿಯೋಗಳಿಗೆ। ಧನ್ಯವಾದಗಳು.